ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಬೀದರ್ ಜಿಲ್ಲೆಯಲ್ಲಿ ಶಾಲೆಗೆ ಬಾರದ ಮಕ್ಕಳ ಹಾಜರಾತಿ ಹಾಕುತ್ತಿದ್ದಾರೆ. ಮಕ್ಕಳಿದ್ದರೂ ಸರಿಯಾಗಿ ತರಗತಿಗಳನ್ನು ನಡೆಸುತ್ತಿಲ್ಲ. ಬೀದರ್ನ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯೆ ಡಾಕ್ಟರ್ ಜಯಶ್ರೀ ಅಸಮಾಧಾನ. ಹೈಡೋಸ್ ಇಂಜೆಕ್ಷನ್ ಶಂಕೆ, ಗ್ರಾಮ ಲೆಕ್ಕಾಧಿಕಾರಿ ಸಾವು. ಅಫಸಲ್ಪುರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 45 ವರ್ಷದ ಅಣ್ವೀರ್ ಮೃತ ವ್ಯಕ್ತಿ. ತಪ್ಪಿತಸ್ಥ ವೈದ್ಯರ ವಿರುದ್ಧ ಕುಟುಂಬದ ಸದಸ್ಯರ ಆಕ್ರೋಶ. ಹಲವು ರಾಜಕಾರಣಿಗಳು ತಮ್ಮ ಮಕ್ಕಳನ್ನ ಶಾಸಕರನ್ನಾಗಿ ಮಾಡಲು ತಿರುಗುತ್ತಾರೆ. ವೈಶ್ಯನಾಥರು ಕುಟುಂಬದವರನ್ನ ರಾಜಕೀಯದಲ್ಲಿ ಮುಂದೆ ತರಲು ಎಂದು ಪ್ರಯತ್ನಿಸಲಿಲ್ಲ. ಪಾಟೀಲರ ನುಡಿನಮನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಸ್ವಾಮೀಜಿ ಅಭಿಮತ. ಇದೀಗ ವಾರ್ತೆಗಳ ವಿವರ. ಇದೇ 22ರಂದು ಕಲ್ಯಾಣ ಕರ್ನಾಟಕ ಕಲಬುರಗಿಯಲ್ಲಿ ಸ್ಟಾರ್ ಏರ್ ವಿಮಾನಯಾನ ಕಲಬುರಗಿಯಿಂದ ಬೆಂಗಳೂರು ಮಧ್ಯೆ ಹಾರಾಟ ಪ್ರಾರಂಭವಾಗ್ತಾ ಇದೆ. ವಿಮಾನ ನಿಲ್ದಾಣ ಹೊಂದುವ ಈ ಭಾಗದ ಬಹುಪಾಲು ಜನರು, ಉದ್ಯಮಿಗಳು, ಜನಪ್ರತಿನಿಧಿಗಳ ಕನಸು ಇದೀಗ ನನಸಾಗಿದೆ. ಇದೇ 22ರಂದು ಸೇಡಂ ರಸ್ತೆಯಲ್ಲಿರುವ ವಿಮಾನ ನಿಲ್ದಾಣವು ಉದ್ಘಾಟನೆಯಾಗಲಿದೆ. ಅದರ ಪೂರಕವಾಗಿ ಕಾರ್ಯಕ್ರಮದ ಸಿದ್ಧತೆಗಾಗಿ ಭರದ ಸಿದ್ಧತೆಗಳು ನಡೆದಿವೆ. ವಿಮಾನ ನಿಲ್ದಾಣದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದ್ದು 4 ಟಿಕೆಟ್ ಕೌಂಟರ್, ಪ್ರಯಾಣಿಕರ ನಿರೀಕ್ಷಣಾ ಮಂದಿರ, ಸ್ವಯಂಚಾಲಿತ ಯಂತ್ರದ ಮೂಲಕ ಲಗೇಜ್ಗಳನ್ನು ಪಡೆಯುವ ವ್ಯವಸ್ಥೆ, ಸೂಟ್ಕೇಸ್ಗಳನ್ನು ವಿಮಾನ ನಿಲ್ದಾಣದ ಹೊರಭಾಗದವರೆಗೆ ಕೊಂಡೊಯ್ಯಲು ಟ್ರಾಲಿಗಳು, ಪ್ರಯಾಣಿಕ ಸಂಖ್ಯೆಗೆ ತಕ್ಕಷ್ಟು ಶೌಚಾಲಯ ವ್ಯವಸ್ಥೆ ಮಾಡಲಾಗಿದೆ. ಪ್ರಯಾಣಿಕರ ಗಮನಕ್ಕೆ ಕಲಬುರಗಿಯ ವಿಮಾನ ನಿಲ್ದಾಣದಿಂದ ಪ್ರಯಾಣ ಬೆಳೆಸುವ ಜನರ ಗಮನಕ್ಕೆ ತಿಳಿಸುವುದೇನೆಂದರೆ, ಒಂದು ತಾಸು ಬೇಗನೆ ಬಂದು ವಿಮಾನ ನಿಲ್ದಾಣದಲ್ಲಿ ಕುಳಿತುಕೊಳ್ಳಬೇಕಾಗುತ್ತದೆ. ಯಾಕೆಂದರೆ ಸೆಕ್ಯೂರಿಟಿ ಪರಿಶೀಲನೆ ಮಾಡುವ ವ್ಯವಸ್ಥೆ ಇರುವ ಕಾರಣ ಒಂದು ಗಂಟೆ ಮುಂಚಿತವಾಗಿ ಬಂದು ಕುಳಿತುಕೊಳ್ಳಬೇಕೆನ್ನುವುದು ಅಲ್ಲಿರುವ ಪೊಲೀಸರ ಅಭಿಪ್ರಾಯ. ಮಾಜಿ ಸಚಿವ ವಿಶೇಷ ಸ್ಥಾನಮಾನ ಕಲ್ಪಿಸಲು ಶ್ರಮಿಸಿದ 371ನೇ ಜಯಕಲಂ ರೂವಾರಿ ವೈಜನಾಥ್ ಪಾಟೀಲರಿಗೆ ಕಲಬುರಗಿಯ ಡಾಕ್ಟರ್ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವೈಜನಾಥ್ ಪಾಟೀಲರ ಭಾವಚಿತ್ರಕ್ಕೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ವಿಕ್ರಮ್ ಪಾಟೀಲ್, ಸುಲಫಲಾ ಶ್ರೀಗಳು, ಬಸವರಾಜ್ ಪಾಟೀಲ್ ಸೇಡಂ, ದೊಡ್ಡಬಗೌಡ ಪಾಟೀಲ್ ನರಿಬೋಳ್, ಅಮರನಾಥ್ ಪಾಟೀಲ್ ಇನ್ನು ಅನೇಕರು ಪುಷ್ಪ ನಮನ ಸಲ್ಲಿಸಿದರು. ಸುಲಫಲ ಮಠದ ಶ್ರೀಶೈಲ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಸ್ವಾಮೀಜಿ ಮಾತನಾಡಿ, ತೆಲಂಗಾಣ ಮತ್ತು ಮರಾಠವಾಡಕ್ಕೆ ನೀಡಲಾಗಿದ್ದ ವಿಶೇಷ ಸವಲತ್ತುಗಳನ್ನು ಅಲ್ಲಿಗೆ ತೆರಳಿ ಅಧ್ಯಯನ ಮಾಡಿದ ವೈಜನಾಥರು ಅದರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದರು. ಹಲವು ರಾಜಕಾರಣಿಗಳು ತಮ್ಮ ಮಕ್ಕಳನ್ನು ಶಾಸಕರನ್ನಾಗಿ ಮಾಡಿಯೇ ತೀರುತ್ತಾರೆ. ವೈಜನಾಥರ ಕುಟುಂಬದವರನ್ನ ರಾಜಕೀಯದಲ್ಲಿ ಮುಂದೆ ತರಲು ಎಂದು ಪ್ರಯತ್ನಿಸಲಿಲ್ಲ. ಅವರ ಪುತ್ರ ವಿಕ್ರಮ್ ಪಾಟೀಲರಿಗೆ ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ನಾಮಕರಣ ಮಾಡುವ ಹೊಣೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಬಿಜೆಪಿಯ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ದೊಡ್ಡಬಗೌಡ ಪಾಟೀಲ್ ನರಿಬೋಳ್ ಅವರದ್ದು ಎಂದರು. ಮಕ್ಕಳಿಗೆ ಬಳಸ್ತಾ ಇದ್ದಾರೆ ರಾಜಕಾರಣಿಗಳು, ಆದರೆ ವೈಜನಾಥ್ ಪಾಟೀಲ ಜೀವನ ಉದ್ದಕ್ಕೂ ಕಲ್ಯಾಣ ಕರ್ನಾಟಕವಾಗಬೇಕು, 371 ಜಾರಿಗೆ ಆಗಬೇಕು, ಹಿಂದುಳಿದ ವರ್ಗವನ್ನು ಅಭಿವೃದ್ಧಿ ಆಗಬೇಕು ಈ ಭಾಗ. ಇದನ್ನು ವೈಜನಾಥ್ ಪಾಟೀಲರು ತಮ್ಮ ಜೀವನದಲ್ಲಿ ಸಾಧಿಸಿದರು. ಆನಂತರ ಖರ್ಗೆಯವರು ಬಂದರು, ಕೆ.ವಿ. ಶಾಣಪ್ಪವರು ಬಿಜೆಪಿಗಿದ್ದರು, ಲೋಕಸಭೆಯಲ್ಲಿ ಎದ್ದಿದ್ದರು. ಆನಂತರ ಖರ್ಗೆ ಧರ್ಮಸಿಂಗಿ ಕೆಲಸ ಮಾಡಿದರು. ಆದರೆ ಮೂಲ ರುವಾರಿ ಈ ಗಿಡ ಹಚ್ಚಿದವರು ಯಾರು ಅಂತ ಕೇಳಿದರೆ ವೈಜನಾಥ್ ಪಾಟೀಲ್. ವೈಜನಾಥ್ ಪಾಟೀಲ್ ಇವತ್ತಿಗೆ ಎಷ್ಟೋ ಮಂದಿ ಇವತ್ತು ಇನ್ಸ್ಪೆಕ್ಟರ್ಗಳದಾರ, ರಿಜಿಸ್ಟರ್ಗಳದಾರ. ಇವತ್ತು 10,000 ಜನ 370 ಉಪಯೋಗ ತಕ್ಕೊಂಡಿರಿ, ಲಕ್ಷಾಂತರ ಜನ. ವೈಜನಾಥ್ ಪಾಟೀಲ್ರ ಹೈದರಾಬಾದ್ ಕರ್ನಾಟಕದಲ್ಲಿ ಪಾಠಿ ಪುಸ್ತಕದಲ್ಲಿ ಬರಬೇಕು ಮುಂದಿನ ಪೀಳಿಗೆ. ಇದನ್ನು ಸರ್ಕಾರ ಗಮನಿಸಬೇಕು. ಜೊತೆಗೆ ವೈಜನಾಥ್ ಪಾಟೀಲ್ರ ಸಂಶೋಧನಾ ಕೇಂದ್ರ ಅಧ್ಯಯನ ಪೀಠ ಆಗಬೇಕು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ. ಇದನ್ನು MP ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ಇದ್ರ ಜೊತೆಗೆ ವೈಜನಾಥ್ ಪಾಟೀಲ್ರು, ಉಮೇಶ್ ಜಾಧವ್ ಅವರು ತಪ್ಪು ತಿಳ್ಕೋಬಾರದು, ಅವರು ಸಹಜ. ಆದರೆ ಹಿಂದಿನ ರಾಜಕೀಯ ಜನತೆ ನೋಡುತ್ತಾ ಇದ್ದೇವೆ, ಅವರ ಮಕ್ಕಳನ್ನು MLAಗಳನ್ನು ಮಾಡಿ ಅವ್ರು ಕೆಲವು ಸತ್ತು ಹೋಗ್ಯಾರ. ಭಾಳ ಮಂದಿ ತಮ್ಮ ಮಕ್ಕಳಿಗೆ MLAಗಳು ಮಾಡೇ ಸತ್ತು ಹೋಗ್ಯಾರ. ಅವ್ರು ಯಾರು ಎಲ್ಲರೂ ನಮ್ಮವರೇ, ಇಡೀ ಕರ್ನಾಟಕದವರು ಹೇಳ್ತೀನಿ ಸುದ್ದಿ.
ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಮಾತನಾಡಿ, ವೈಜನಾಥ್ ಪಾಟೀಲ್ ಪ್ರತಿಮೆಗಳನ್ನು ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಾಪಿಸುವುದು, ಪುತ್ರ ವಿಕ್ರಮರನ್ನ ಎಂಎಲ್ಸಿ ಮಾಡುವುದು ಹಾಗೂ ಅವರ ಹೋರಾಟದ ಯಶೋಗಾಥೆ ಬಿಂಬಿಸುವ ಸ್ಮಾರಕ ಭವನಗಳನ್ನ ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಸ್ಥಾಪಿಸುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವ ಕೆಲಸ ಮಾಡಲಾಗುವುದು, ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಅವರ ಹೆಸರಿನಲ್ಲಿ ಅಧ್ಯಯನ ಪೀಠ ಆರಂಭಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ಮಾತುಕತೆ ನಡೆಸುವೆ ಎಂದರು. ಜನರ ಪರ ಹೋರಾಟ ಮಾಡಿದವರಿಗೆ ರಾಜಕೀಯ ಶಕ್ತಿ ಬಹಳ ಸ್ವಲ್ಪ ಟೈಮ್ ಸಿಕ್ಕಿದ್ದವರಿಗೆ, ಆದರೆ ಅವರು ಯಾವಾಗಲೂ ಜನರ ಪರ ಹೋರಾಟ ಮಾಡೋ ವ್ಯಕ್ತಿಗಳಲ್ಲಿ ಇವತ್ತು ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಅವರಿಗೆ, ನಮ್ಮ ಬಾಪು ಕೂಡ ದರ್ಶನಾಪುರ್ ಸಾಹೇಬರಿಗೆ, ವೈಜನಾಥ್ ಪಾಟೀಲ್ರಿಗೆ, ಎಸ್ ಕೆ ಕಾಂತ ಅವರಿಗೆ, ಬಿ ಆರ್ ಪಾಟೀಲ್ ಅವರಿಗೆ, ಗುರುನಾಥ್ ಅವರು, ಇವರೆಲ್ಲರೂ ನ್ಯಾಯಕ್ಕಾಗಿ ಹೋರಾಟ ಮಾಡೋರು. ಸ್ವಾಭಿಮಾನಕ್ಕೆ ತನ್ನ ಸ್ವಾಭಿಮಾನಕ್ಕೆ, ಜನರ ಸ್ವಾಭಿಮಾನಕ್ಕೆ ಮತ್ತು ಈ ಭಾಗದ ಸ್ವಾಭಿಮಾನದವರ ಸ್ವಾಭಿಮಾನಕ್ಕೆ ಏನೋ ಧಕ್ಕೆ ಬಂದರೆ ಸಿಡಿದೇಳೋರು ಇವರು. ಪಾರ್ಟಿ ಇಲ್ಲ, ಜಾತಿ ಇಲ್ಲ, ಇನ್ನು ಅನೇಕ ನಾಯಕರು ಇರ್ಬೋದು, ಇಲ್ಲ ಅಂತ ಹೇಳಲ್ಲ, ನಾನು ಕಂಡಿದ್ದ ನಾಯಕರು. ಇವ್ರ ಬಗ್ಗೆ ನಾವು ಈಗ ಎಂ ಪಿ ಆಗಿ ಎಮ್ ಎಲ್ ಎ ಆಗಿ ಬರಬೇಕಂದ್ರೆ ಇವರ ಒಂದು ಜೀವನ, ಇವ್ರದ್ದೊಂದು ಮಾರ್ಗದರ್ಶನದಲ್ಲೇ ನಾವು ಇವತ್ತು ಎಂ ಪಿ ಆಗಿವೆ. ನಾವು ಯಾವುದೇ ಪಾರ್ಟಿಗೆ ಇರಲಿ, ವೈಜನಾಥ್ ಪಾಟೀಲ್ ಸಾಹೇಬರು, ನಾನು ಒಂದು ಕಠಿಣ ನಿರ್ಣಯ ತಗೋಬೇಕಾದ್ರೆ ನಾನು ಇವತ್ತು ಹೃದಯದಿಂದ ಮಾತಾಡ್ತಾ ಇದ್ದೀನಿ. ನಾನು ವೈಜನಾಥ್ ಪಾಟೀಲ್ ಅವರು ತಮ್ಮ ಮನೆಗೆ ಕರೆಸಿ ನನಗೊಂದು ಐದು ಹತ್ತು ನಿಮಿಷ ಕೆಲವು ಮಾತುಗಳು ಹೇಳಿದ್ರು. ಆ ಮಾತು ನಾನು ಜೀವನ ಪರ್ಯಂತ ನಾನು ಆ ಮರೆಯಲ್ಲ. ಒಂದು ಗಟ್ಟಿ ನಿರ್ಧಾರ ತಗೊಳ್ಳಿಕ್ಕೆ ನನಗೆ ಒಂದು ಸಾಥ್ ಕೊಟ್ಟ ನನ್ನ ನಾಯಕ ವೈಜನಾಥ್ ಪಾಟೀಲ್. ಅವ್ರ ಮಕ್ಕಳಿಗೂ ಕೇರ್ ಮಾಡ್ತಿರ್ಲಿಲ್ಲ, ಅವ್ರ ಮಕ್ಕಳು ಬರೀ 5 ಮಂದಿ ಅಲ್ಲ, ನಾವೆಲ್ಲ ಅವ್ರ ಮಕ್ಕಳು. ನುಡಿನಮನ ಕಾರ್ಯಕ್ರಮದಲ್ಲಿ ವೈಜನಾಥ್ ಪಾಟೀಲರ ಅಭಿಮಾನಿಗಳು ಭಾಗವಹಿಸಿದರು. ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅವರೊಬ್ಬರೇ ಬರೆದಿಲ್ಲ ಎಂದು ಅಂಬೇಡ್ಕರ್ ಅವರಿಗೆ ಅವಹೇಳನ ಮಾಡಿ ಶಿಕ್ಷಣ ಇಲಾಖೆ ಹೊರಡಿಸಿದ ಸುತ್ತೋಲೆ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ವಹಿಸಿರುವ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರನ್ನ ಸಂಪುಟದಿಂದ ವಜಾಗೊಳಿಸಬೇಕು ಹಾಗೂ ಸುತ್ತೋಲೆ ಹೊರಡಿಸಿದ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿನ ಸೇವೆಯಿಂದ ವಜಾ ಮಾಡಬೇಕೆಂದು ಭಾರತೀಯ ದಲಿತ ಪ್ಯಾಂಥರ್ ಹಾಗೂ ದಲಿತ ಮತ್ತು ಮೈನಾರಿಟಿ ಸೇನೆ ಕಾರ್ಯಕರ್ತರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಚಿತ್ತಾಪುರ್ ಪಟ್ಟಣದ ಲಾಡ್ಜಿಂಗ್ ಕ್ರಾಸ್ ಹತ್ತಿರ ಪ್ರತಿಭಟನಾಕಾರರು ಸರ್ಕಾರ ಹಾಗೂ ಶಿಕ್ಷಣ ಸಚಿವರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಭಾರತೀಯ ದಲಿತ ಪ್ಯಾಂಥರ್ ರಾಜ್ಯಾಧ್ಯಕ್ಷ ಮಲ್ಲಪ್ಪ ಹೊಸ್ಮನಿ ಇಂಗನ್ಕಲ್ ಮಾತನಾಡಿ, ನಮ್ಮ ಸಂವಿಧಾನ ಬರೆದವರು ಯಾರು ಎಂಬ ಶೀರ್ಷಿಕೆಯಡಿ ಸುತ್ತೋಲೆ ಹೊರಡಿಸಿರುವ ಶಿಕ್ಷಣ ಇಲಾಖೆ ಶಾಲಾ ಮಕ್ಕಳಲ್ಲಿ ಅಂಬೇಡ್ಕರ್ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸಲು ಯತ್ನಿಸಿದ್ದಾರೆ. ಇದು ಬಿಜೆಪಿ ಸರ್ಕಾರ ಷಡ್ಯಂತ್ರವಾಗಿದೆ. ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರ್ ಪಾತ್ರ ಇಲ್ಲ ಎಂಬಂತೆ ಬಿಂಬಿಸಲು ಮುಂದಾಗಿರುವ ಶಿಕ್ಷಣ ಇಲಾಖೆಯನ್ನಡಿ ಆತಂಕಕಾರಿ ಬೆಳವಣಿಗೆ ಎಂದರು. ಮುಖ್ಯಮಂತ್ರಿಗೆ ಬರೆದ ಮನವಿ ಪತ್ರವನ್ನು ತಹಸೀಲ್ದಾರ್ ಉಮಾಕಾಂತ್ ಹಳ್ಳಿ ಅವರಿಗೆ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ದಲಿತ ಮತ್ತು ಮೈನಾರಿಟಿ ಸೇನೆಯ ಕಲ್ಯಾಣ ಕರ್ನಾಟಕದ ಘಟಕದ ಅಧ್ಯಕ್ಷ ತಾಜೌದ್ದೀನ್, ದಲಿತ ಮುಖಂಡರಾದ ಮಾರುತಿ ಗಂಜಗಿರಿ, ಕಲ್ಯಾಣ ರಾವ್ ಡೊಣ್ಣೂರ್, ಭಾರತೀಯ ದಲಿತ ಪ್ಯಾಂಥರ್ ತಾಲೂಕು ಅಧ್ಯಕ್ಷ ಗಂಗಾಧರ್ ಮಾಡಬೂಳ್, ಕಾಶ್ರಾಯ್ ತಳ್ವಾರ್, ಮೊಹಮ್ಮದ್ ಆಸಿಫ್, ಕಾಶ್ನಾಥ್ ವಚ್ಚಾ, ಕಾಶ್ನಾಥ್ ಶಳ್ಳಿಗಿ, ರಮೇಶ್ ಚಿಮಾಯ್ದ್ಲಾಯಿ, ಶಿವರುದ್ರ ಕಟ್ಟಿಮನಿ, ಲೀಲಕಂಠ ತೇಂಗ್ಳಿ, ಕರಣ್ ಕೋರ್ವಾರ್, ಶಿವಯೋಗಿ ಕೊಳ್ಳೂರ್, ರಾಹುಲ್ ಹಂಗನಳ್ಳಿಕರ್, ಶಿವಾನಂದ್, ಯಲ್ಲಪ್ಪ ಕಟ್ಟಿಮನಿ, ಜಮೀರ್ ಪಟೇಲ್ ಸೇರಿದಂತೆ ಅನೇಕರು ಇದ್ದರು. ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಉಮಾಶಂಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಒಬ್ಬರೇ ಬರೆದಿಲ್ಲ, ಅದರಲ್ಲಿ ಅನೇಕ ಜನರು ಇದ್ದರು ಅಂತೇಳಿ ಆರ್ ಎಸ್ ಎಸ್ ಜನ ಮುಖಂಡರ ಹೆಸರೇನಪ್ಪ ಅಂದ್ರೆ ಇವತ್ತು ಗೊತ್ತು ನಾನು ಇರಲಾರ್ದಂತ ಒಬ್ಬ ವ್ಯಕ್ತಿ ಹೆಸರು ಇವತ್ತು ಸಂವಿಧಾನ ಬರ್ದಾನಂತ ಹೇಳಿ ಇವತ್ತು ಇಡೀ ಭಾರತ ದೇಶದ ಪ್ರಜಾಪ್ರಭುತ್ವ ಕಲ್ಪನೆ ಮಾಡುವಂತ ಯಾರಾದ್ರೂ ದೇಶ ದ್ರೋಹಿಗಳಾರ ಉಮಾಶಂಕರ್ ಮತ್ತು ಸುರೇಶ್ ಕುಮಾರ್ ಅಂತ ಹೇಳ್ಬೇಕಾಗ್ತದ. ಯಾಕಂತಂದ್ರೆ ಇವತ್ತು ದೇಶ ದ್ರೋಹಿಗಳು ಅಂತೇಳಿ ಪ್ರತಿಯೊಂದಕ್ಕೂ ಇವತ್ತು ದೇಶದ್ರೋಹಿಗಳು ದೇಶಕ್ಕೆ ಅಭಿಮಾನ ಇಲ್ಲ ಅಂತ ಮಾತಾಡ್ಕಂತ ಇಂತ ಬಿಜೆಪಿ ಸರ್ಕಾರ. ರಕ್ತವಾಂತಿ ಮಾಡಿಕೊಳ್ಳುತ್ತಿದ್ದ ಕಾರಣ ಚಿಕಿತ್ಸೆ ಪಡೆಯಲು ಕಲಬುರಗಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದ ಅಫಸಲ್ಪುರದ ಗ್ರಾಮ ಲೆಕ್ಕಾಧಿಕಾರಿ 45 ವರ್ಷದ ಅಣುವೀರ್ ನಂದೂರ್ ಎಂಬುವರು ಬುಧವಾರ ಸಂಜೆ ಸಾವನ್ನಪ್ಪಿದ್ದಾರೆ. ಇದಕ್ಕೆ ವೈದ್ಯರು ನೀಡಿದ ಹೈಡೋಸ್ ಇಂಜೆಕ್ಷನ್ ಕಾರಣ ಎಂದು ಆರೋಪಿಸಿದ ಕುಟುಂಬದ ಸದಸ್ಯರು ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಆಸ್ಪತ್ರೆಯ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಕಳೆದ ಸೋಮವಾರ ರಾತ್ರಿ ಅಣುವೀರ್ ಅವರನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆ
ಬೆಳಗಿನಿಂದಲೂ ವೈದ್ಯರು ಸರಿಯಾದ ತಪಾಸಣೆ ನಡೆಸದೆ ಕಾಲಹರಣ ಮಾಡಿದರು. ತೀವ್ರ ನಿಗಾ ಘಟಕಕ್ಕೆ ಸ್ಥಳಾಂತರ ಮಾಡುವುದಾಗಿ ಭರವಸೆ ನೀಡಿದ್ದರೂ ಸ್ಥಳಾಂತರಿಸಲಾಗಲಿಲ್ಲ. ರಕ್ತದ ಗುಂಪು ಒಂದು ಬಾರಿ ಬಿ ಪಾಸಿಟಿವ್ ಎಂದು ಹೇಳಿದರೆ ಮತ್ತೊಂದು ಬಾರಿ ಬೇರೆ ರಕ್ತದ ಮಾದರಿ ಇದೆ ಎಂದು ವೈದ್ಯರು ನಮ್ಮನ್ನ ಗೊಂದಲಕ್ಕೆ ಸಿಲುಕಿಸುತ್ತಿದ್ದರು. ಬುಧವಾರ ಮಧ್ಯಾಹ್ನ 3:30 ಸುಮಾರಿಗೆ ವೈದ್ಯರು ಹೈಡೋಸ್ ಇಂಜೆಕ್ಷನ್ ನೀಡಿದರು. ಅದಾದ ಕೆಲ ಹೊತ್ತಿನಲ್ಲಿ ಅಣವೀರ್ ಅವರು ಕೊನೆಯುಸಿರೆಳೆದರು ಎಂದು ಅವರ ಪತ್ನಿ ಭಾಗ್ಯಜ್ಯೋತಿ ಗೋಳಿಟ್ಟರು. ಆಸ್ಪತ್ರೆ ಆವರಣದಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಡಾಕ್ಟರ್ ಇರಲಿಲ್ಲ. ದಾವಣಗೆರೆ ತಾಲೂಕಿನ ಕೊಡಗನೂರು ಕೆರೆಯ ಬಳಿ ಬುಧವಾರ ರಾತ್ರಿ ಬೈಕ್ಗೆ ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದ ಪರಿಣಾಮ ಹಾವರಿಯ ಪತ್ರಕರ್ತ 30 ವರ್ಷದ ಮಂಜುನಾಥ್ ಎಂಸಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಹೊಳಲ್ಕೆರೆಯಲ್ಲಿರುವ ಅಕ್ಕನ ಮನೆಗೆ ಹಾವೇರಿಯಿಂದ ಮೋಟಾರ್ ಸೈಕಲ್ನಲ್ಲಿ ಹೋಗುತ್ತಿದ್ದಾಗ ಹುಲ್ಲಿನ ಹೊರೆ ಹೇರಿಕೊಂಡು ಬರುತ್ತಿದ್ದ ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದಿದೆ. ಟ್ರ್ಯಾಕ್ಟರ್ ಸಮೇತ ಚಾಲಕ ಪರಾರಿಯಾಗಿದ್ದಾನೆ. ಮೃತದೇಹವನ್ನು ದಾವಣಗೆರೆ ಜಿಲ್ಲಾ ಆಸ್ಪತ್ರೆ ಶವಾಗಾರದಲ್ಲಿ ಇಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಸಚಿವರಿ ವರಿಷ್ಠಾಧಿಕಾರಿ ಎಂ ರಾಜೀವ್ ತಿಳಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಕೊಡಗನೂರು ಪೊಲೀಸರು ತನಿಖೆ ನಡೆಸುತ್ತಿದ್ದು ಅಪಘಾತ ಮಾಡಿ ಪರಾರಿಯಾಗಿರುವ ಟ್ರ್ಯಾಕ್ಟರ್ ಚಾಲಕನ ಪತ್ತೆಗೆ ಕ್ರಮ ಕೈಗೊಂಡಿದ್ದಾರೆ. ಮತದಾನ ಜಾಗೃತಿ ಅಭಿಯಾನದ ಜವಾಬ್ದಾರಿ ಹೊತ್ತ ನಮ್ಮ ಎಸ್ಎಸ್ಪಿ ಟಿವಿ ವಾಹಿನಿಯ ವರದಿಗಾರ ರವಿ ಜಾಧವ್. ಜಾಧವ್ ಅವರ ಬಹುಮುಖ ಪ್ರತಿಭೆ ಗುರುತಿಸಿದ ಚುನಾವಣಾ ಆಯೋಗ ನಮ್ಮ ವಾಹಿನಿ ಸುದ್ದಿ ಪ್ರಸಾರದ ಜೊತೆಗೆ ಸಾಮಾಜಿಕ ಕೆಲಸಗಳಿಗೂ ಸದಾ ಮುಂದು. ನಮ್ಮ ಸಂಸ್ಥೆಯ ಬಾಗಲಕೋಟೆಯ ಜಿಲ್ಲಾ ವರದಿಗಾರ, ಬೆಳಗಾವಿ ಜಿಲ್ಲೆಯ ಅಥಣಿ ಹಾಗೂ ಕಾಗವಾಡ ವಿಧಾನಸಭಾ ಉಪಚುನಾವಣೆ 2019 ಅಥಣಿ ಹಾಗೂ ಕಾಗವಾಡ ಚುನಾವಣೆಯಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ತಾಲೂಕು ಸ್ವೀಪ್ ಸಮಿತಿಯ ಸಹಯೋಗದೊಂದಿಗೆ ಮತದಾನ ಜಾಗೃತಿ ಅಭಿಯಾನ ಹಾಗೂ ಸಿ ವಿಜಿಲ್ ಆಪ್ನ ಬಗ್ಗೆ ಅರಿವು ಮೂಡಿಸುವ ಕೆಲಸದಲ್ಲಿ ತೊಡಗಿ ಪ್ರತಿಶತ 100%ಕ್ಕೆ ಮತದಾನವಾಗಬೇಕು. ಮತದಾರರು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗಬಾರದು. ಚುನಾವಣಾ ಅಕ್ರಮಗಳ ಮೇಲೆ ಸಿ ವಿಜಿಲ್ ಹದ್ದಿನ ಕಣ್ಣು ಇರಿಸಿದೆ ಎನ್ನುತ್ತಾರೆ ಜಾಧವ್. ಈ ಮಹತ್ವದ ಜವಾಬ್ದಾರಿ ವಹಿಸಿದ ಅಥಣಿ ಹಾಗೂ ಕಾಗವಾಡ ಮತಕ್ಷೇತ್ರದ ಚುನಾವಣಾಧಿಕಾರಿಗಳಿಂದ ಮೆಚ್ಚುಗೆಗೆ ಪಾತ್ರರಾಗುವ ರೀತಿಯಲ್ಲಿ ಕೆಲಸ ಮಾಡುತ್ತೇನೆ ಎನ್ನುತ್ತಾರೆ ರವಿ ಜಾಧವ್. ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಪಟ್ಟಣದಲ್ಲಿ ವಿದ್ಯಾರ್ಥಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ. ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಯ ಹೆಸರು ಅಭಿಷೇಕ್ ರವಿರಾಜ್ ಖಡಕಭಾವಿ. ಈತ ಸಂಕೇಶ್ವರ ಪಟ್ಟಣದ ಹುಡುಗೋ ಕಾಲೋನಿ ಬಡಾವಣೆಯ ತಮ್ಮ ಮನೆಯಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆಂದು ತಿಳಿದು ಬಂದಿದೆ. ಅಭಿಷೇಕ್ ನೀಡಸೋಸಿ ಹೀರಾ ಶುಗರ್ ಇಂಜಿನಿಯರಿಂಗ್ ಕಾಲೇಜಿನ ಫೈನಲ್ ಇಯರ್ ವಿದ್ಯಾರ್ಥಿಯಾಗಿದ್ದು ಇಷ್ಟೊಂದು ಎಜುಕೇಟೆಡ್ ಮನೆತನದಲ್ಲಿ ಬೆಳೆದ ವಿದ್ಯಾರ್ಥಿ ಅಭಿಷೇಕ್ ಯಾವುದೋ ಒಂದು ಮಾನಸಿಕ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದು ಅಭಿಷೇಕ್ ಆತ್ಮಹತ್ಯೆ ಹಿಂದೆ ಹಲವು ಅನುಮಾನಗಳು ಹುಟ್ಟಿಕೊಂಡಿವೆ. ಇನ್ನು ಈ ಕುರಿತು ಸಂಕೇಶ್ವರ ಪೊಲೀಸ್ ಠಾಣೆಯ ಪಿಎಸ್ಐ ಗಣಪತಿ ಕುಗನೊಳ್ಳಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಶಿಕ್ಷಕರ ನಡತೆ ಸುಳ್ಳು ಹಾಜರಾತಿಗೆ ಡಾಕ್ಟರ್ ಜಯಶ್ರೀ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಬೀದರ್ ಜಿಲ್ಲೆಯ ಕೆಲವು ಶಾಲೆಗಳಿಗೆ ಭೇಟಿ ನೀಡಿದಾಗ ಶಾಲೆಗೆ ಬಾರದೇ ಇರುವ ಮಕ್ಕಳ ಹಾಜರಾತಿ ಹಾಕಿರುವುದು, ಮಕ್ಕಳಿದ್ರೂ ಕ್ಲಾಸ್ ತೆಗೆದುಕೊಳ್ಳದೇ ಇರುವುದು, 2 ತಿಂಗಳಿನಿಂದ ಶಾಲೆಯೊಂದರಲ್ಲಿ ಮಕ್ಕಳ ಹಾಜರಾತಿ ಹಾಕಿಲ್ಲದೇ ಇರುವುದು ಕಂಡು ಬಂದಿತು ಎಂದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯೆ ಡಾಕ್ಟರ್ ಜಯಶ್ರೀ ನಗರದ ಸಾಯಿ ಆದರ್ಶ ಶಾಲೆಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ವಿಜ್ಞಾನ ಮತ್ತು ಗಣಿತದಂತಹ ಮಹತ್ವದ ವಿಷಯಗಳ ತರಗತಿಗಳು ಕೆಲವು ಶಾಲೆಗಳಲ್ಲಿ ಹಲವಾರು ತಿಂಗಳಿನಿಂದ ನಡೆಯದೇ ಇರುವುದು ಕೂಡ ಭೇಟಿ ವೇಳೆ ಕಂಡು ಬಂದಿತು. ಇದರಿಂದ ಕೆಲವು ಶಿಕ್ಷಣ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂಬುದು ಕಣ್ಣಿಗೆ ಕಾಣುತ್ತದೆ. ಜಿಲ್ಲೆಯ ಬಹುತೇಕ ಶಾಲೆಗಳ ಬಗ್ಗೆ ದೂರುಗಳಿವೆ. ಆ ದೂರುಗಳನ್ನು ಆಧರಿಸಿ ತಾವು ಮತ್ತೊಮ್ಮೆ ಜಿಲ್ಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವುದಾಗಿ ಹೇಳಿ ಜಿಲ್ಲೆಯ ಫಲಿತಾಂಶವನ್ನು ರಾಜ್ಯದ ಇತರ ಜಿಲ್ಲೆಗಳಿಂದ ಅತ್ಯಂತ ಕಡಿಮೆ ಬಂದಿರುವುದಕ್ಕೆ ಇದೇ ಕಾರಣವಿದೆ ಎಂದು ತಿಳಿಸಿ ಸರ್ಕಾರದಿಂದ ಸಂಬಳವನ್ನು ಪಡೆದ ಶಿಕ್ಷಕರು ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಬೋಧನೆ ಮಾಡದೆ ಮಕ್ಕಳ ಪ್ರತಿಭೆಯನ್ನು ಹಾಳು ಮಾಡುತ್ತಿದ್ದಾರೆಂದು ಕಳವಳ ವ್ಯಕ್ತಪಡಿಸಿದರು. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಹೆಚ್ಸಿ ರಾಘವೇಂದ್ರ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಮಕ್ಕಳ ರಕ್ಷಣಾಧಿಕಾರಿ ಗೌರಿಶಂಕರ್ ಹಾಗೂ ಇತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಲಾಕ್ಡೌನ್ ಮಾಡ್ಕೊಂಡಿದ್ದೀವಿ, ಅಲ್ಲಿದ್ದವ್ರಿಗೆ ಅದನ್ನ ಹೇಳಿನೇ ಹೇಳಿದೆ, ಬಟ್ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ ಇದ್ದು ಕಲಿಸದೇ ಇರೋದು ಅದು ಒಂದು ನೋವಾಗ್ತಾ ಇದೆ. ಯಾಕಂದ್ರೆ ಅವರು ಒಳ್ಳೆ ಸ್ಯಾಲ್ರಿ ತಗೊಂತ ಇದ್ದಾರೆ ಗೌರ್ಮೆಂಟಿಂದ, ಅವ್ರು ಸರಿಯಾಗಿ ಕಲಿಸ್ಬೇಕು, ಅವ್ರ ಧರ್ಮನೇ ಅದು. ಇಲ್ಲಾಂದ್ರೆ ನಾವು ಪ್ರತಿ ವರ್ಷನೂ ನಮ್ದು ರಿಸಲ್ಟ್ನಲ್ಲಿ ಹಿಂದುಳಿತಾ ಹೋಗ್ಬಿಡ್ತೀವಿ. ನಾವು ಈಗ ನಾವು ಎಸ್ ಎಸ್ ಎಲ್ ಸಿ ಫಲಿತಾಂಶ ತಗೊಂಡಾಗ ನಮ್ಮದು ಜಿಲ್ಲೆ ಈಗ ಆಲ್ಮೋಸ್ಟ್ ಲಾಸ್ಟ್ ಬಟ್ ಒನ್ ಈ ರೀತಿ ಬರ್ತಾ ಇದೆ. ಸೊ ವೈ ನಾಟ್ ಫಸ್ಟ್, ವೈ ನಾಟ್ ಸೆಕೆಂಡ್, ಇದು ನನ್ನ ಪ್ರಶ್ನೆ. ಏಕೆಂದರೆ ಬೇರೆ ಎಲ್ಲ ಟೀಚರ್ಸಿನೂ ಈಗ MSc BEd ಅಥವಾ MA BEd ಹೀಗೆ ಒಳ್ಳೊಳ್ಳೆ ಡಿಗ್ರಿ ಇದ್ದವ್ರನ್ನೇ ತೊಗೊಳ್ಳೋದು, ಟೆಟ್ ಎಕ್ಸಾಮ್ ಮಾಡಿದೇ ತೊಗೊಳ್ಳೋದು, ಬಂದ ಮೇಲೆ ಅವ್ರ ಪ್ರತಿಭೆ ಯಾಕೆ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ತಾ ಇಲ್ಲ, ಮತ್ತು ಅವ್ರು ಏನು ಮಾಡ್ತಾ ಇದ್ದಾರೆ. ಸೊ ವೈ ನಾಟ್ ಎವ್ರಿಬಡಿ ಟಾರ್ಗೆಟ್ ದ ರಿಸಲ್ಟ್ಸ್, ಅವ್ರಿಗೆ ಯಾಕೆ 100% ರಿಸಲ್ಟ್ ಬೇಕು ಅಂತ ಅವ್ರಿಗೆ ಬರ್ತಾ ಇಲ್ಲ. ಅಫ್ಕೋರ್ಸ್ ಅವ್ರಿಗೆ ಬರ್ತಾ ಇಲ್ಲ ಅಂದಾಗ ಅಟ್ಲೀಸ್ಟ್ ಅದರ ಮೇಲೆ ಇರೋಂಥ ಮಾನಿಟರಿ ಬಾಡೀಸ್, ನೀವು BE1 ತೊಗೊಳ್ಳಿ ಅಥವಾ DDPI ತೊಗೊಳ್ಳಿ, ಅವರು ಸ್ವಲ್ಪ ಇದನ್ನು ಎಲ್ಲ ಮಾಡಬೇಕು. ಆ್ಯಕ್ಚುಲಿ ಇಟ್ಸ್ ದಿಯರ್ ಡ್ಯೂಟಿ, ಅವ್ರಿಗೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದಕ್ಕೆ ನಾವು ಮಾಡ್ತಾ ಇರೋದು. ಕಮಿಷನ್ ಈಸ್ ಜುಡಿಷಿಯರಿ ಬಾಡಿ ಆ್ಯಂಡ್ ಮಾನಿಟರಿಂಗ್ ಬಾಡಿ. ನಮಗೆ ಇಲ್ಲಿ ಬೇಕಾಗಿರೋದು ಒಂದೇ, ಪ್ರತಿಯೊಬ್ಬ ಅಧಿಕಾರಿನೂ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಪ್ರತಿಯೊಂದು ಮಗನು ಶಾಲೆಗೆ ಬರಬೇಕು, ಅದಕ್ಕೆ ಒಳ್ಳೆ ಶಿಕ್ಷಣ ಸಿಗಬೇಕು. ಆಮೇಲೆ ರಿಸಲ್ಟ್ ಬಂದಾಗ, SSLC ಇರ್ಬೋದು, PUC ಇರ್ಬೋದು, ರಿಸಲ್ಟ್ ಬಂದಾಗ ನಮ್ಮ ಜಿಲ್ಲೆನೂ ಉನ್ನತ ಸ್ಥಾನದಲ್ಲಿರಬೇಕು ಅಂತ ನಾನು ಇಷ್ಟಪಡ್ತೀನಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತಿ ಗ್ರಾಮದಲ್ಲಿ ಲಿಂಗೈಕ ಶ್ರೀ ಬಾಲಕೃಷ್ಣ ಮಹಾರಾಜರ 22ನೇ ಪುಣ್ಯ ಸ್ಮರಣೆ ಉತ್ಸವದ ಅಂಗವಾಗಿ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ನಡೆಯಿತು.
ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಸತ್ಯ ಗ್ರಾಮಕ್ಕೆ ಆಗಮಿಸಿ 1 ಗಂಟೆಗಳ ಕಾಲ ಪ್ರವಚನ ನಡೆಸಿದರು. ಈಗಿನ ನಡೆದಾಡುವ ದೇವರು ಎಂದರೆ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು. 13 ದಿವಸಗಳ ಕಾಲ ಪ್ರವಚನವನ್ನು ಸಿದ್ದಯೋಗಿ ಶ್ರೀ ಅಮರೇಶ್ವರ ಮಹಾರಾಜರು ಕೌಲಗುಡ್ಡ ಸ್ವಾಗತ ಕೋರಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡಿಸೆಂಬರ್ 3 ರಾಜ್ಯಮಟ್ಟದ ಭಜನಾ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದಾರೆ. ಸತತವಾಗಿ 22 ವರ್ಷದಿಂದ ಭಜನಾ ಸ್ಪರ್ಧೆ ನಡೆಸುತ್ತಾ ಬಂದಿದ್ದಾರೆ. ಡಿಸೆಂಬರ್ 3 ಸುಮಾರು 1 ಲಕ್ಷದವರೆಗೆ ಭಕ್ತರು ಬರುವವರೆಂದು ಗ್ರಾಮಸ್ಥರು ಹೇಳಿದ್ದಾರೆ. ಸಂಭಜೈ ನಮ ಪಾರ್ವತಿ ಶಿವಹರ. 22ನೇ ಪುಣ್ಯರಾತ್ರಿ ಕಾರ್ಯಕ್ರಮ ಸತ್ತಿಗೆ ನೀರುಳಿಸುವ ಮುಖಾಂತರ ಉದ್ಘಾಟನೆಗೊಂಡಿತ್ತು. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಆಶೀರ್ವಾದ ಎಲ್ಲ ಪೂಜ್ಯರಿಗೆ ಮತ್ತೊಮ್ಮೆ ಮೊದಲೊಮ್ಮೆ ಸಾಕ್ಷಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರ ಮಹಾರಾಷ್ಟ್ರಕ್ಕೆ ಕಬ್ಬು ರಫ್ತು ಮಾಡಲು ನಿಷೇಧ ಮಾಡಿದೆ. ಅದನ್ನು ತಕ್ಷಣ ಹಿಂದಕ್ಕೆ ಪಡೆದು ರೈತರಿಗೆ ನೀಡಬೇಕಾದ ಬಾಕಿ ಕಬ್ಬಿನ ಹಣ ನೀಡಬೇಕೆಂದು ಸ್ವಾಭಿಮಾನಿ ರೈತ ಸಂಘದ ಅಧ್ಯಕ್ಷ ರಾಜು ಶೆಟ್ಟಿ ಆಗ್ರಹಿಸಿದ್ದಾರೆ. ಕನ್ನಡ ಸಾಹಿತ್ಯ ಭವನದಲ್ಲಿ ಸ್ವಾಭಿಮಾನ ರೈತ ಸಂಘದ ವತಿಯಿಂದ ಸುದ್ದಿಗೋಷ್ಠಿ ಆಯೋಜನೆ ಮಾಡಲಾಗಿತ್ತು. ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ರೈತ ಸಂಘಟನೆ ಅಧ್ಯಕ್ಷ ರಾಜು ಶೆಟ್ಟಿ, ಕಳೆದ ದಿನಗಳಲ್ಲಿ ಸಕ್ಕರೆ ಸಂಘಟನೆಗಳಿವೆ, ಆದರೆ ಕಳೆದ 3-4 ದಿನಗಳಿಂದ ಪರಿಸ್ಥಿತಿ ಬದಲಾಗಿದೆ. ಮಹಾರಾಷ್ಟ್ರದಲ್ಲಿ 107 ಟನ್ ಸಕ್ಕರೆ ಪ್ರತಿ ವರ್ಷ ಉತ್ಪಾದನೆ ಆಗುತ್ತಿದ್ದು, ಆದರೆ ಅದು ಈಗ ಕಡಿಮೆ ಆಗಿದೆ. 1 ಹೆಕ್ಟೇರ್ ಕಬ್ಬು ಕರ್ನಾಟಕದಲ್ಲಿ ಕಡಿಮೆ ಆಗಿದೆ. ಪ್ರವಾಹ ಮತ್ತು ಮಳೆಯಿಂದ ಅದೆಲ್ಲ ಕಡಿಮೆ ಆಗಿದೆ. ಕಳೆದ ವರ್ಷದ ಉತ್ಪತ್ತಿಯಾಗಿರುವ ಸಕ್ಕರೆ ಇನ್ನೂ ಹಾಗೆ ಉಳಿದಿದೆ. ನಮ್ಮ ರೈತರಿಗೆ ನ್ಯಾಯ ಬೇಕಾದರೆ ಕರ್ನಾಟಕದಲ್ಲಿ ಸಕ್ಕರೆ ಕಾರ್ಖಾನೆಗಳು FRP ಹಣ ನೀಡಬೇಕು, ಬಾಕಿ ಇರುವ ಹಣವನ್ನು ತಕ್ಷಣ ಬಿಡುಗಡೆ ಮಾಡಬೇಕೆಂದು ಕರ್ನಾಟಕ ಸರ್ಕಾರ ಮಹಾರಾಷ್ಟ್ರಕ್ಕೆ ಕಬ್ಬು ರಫ್ತು ಮಾಡಲು ನಿಷೇಧ ಮಾಡಿದೆ. ಅದನ್ನು ನಾವು ವಿರೋಧ ಮಾಡುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಯಶ್ರೀ ಗುರನ್ನವರ್, ರಾಜೇಂದ್ರ ಗಾಡೇವಡ್ಡರ್, ಶಿವಲೀಲಾ ಸೇರಿದಂತೆ ಅನೇಕರು ಇದ್ದರು. खरं तर गेली 3-4 वर्षे जे संकट होतं साखर उद्योगासमोर, त्यामुळे साखरेवर काढलेल्या कर्जाचा व्याजाचा बोजा कारखान्यावर असायचा, ते संकट या वर्षी आता फारसं जाणवणार नाही. खरं तर आता शेतकऱ्यांना चांगले दिवस आलेत असं म्हटलं तरी काही चुकीचं ठरणार नाही, परंतु शेतकऱ्यांचं सुद्धा मोठ्या प्रमाणामध्ये नुकसान झालेलं आहे. आणि उत्पादन साखर उद्योगामुळे एक मोठं संकट होत. या वर्षी प्रचंड उत्पादन सुंदर साखरेचा कोटा होता, साखरेचं काय करायचा प्रश्न होता, अशा प्रकारची परिस्थिती होती. परंतु गेल्या 3-4 महिन्यामध्ये परिस्थिती झपाट्यानं बदलली. आता महाराष्ट्रामध्ये परिस्थितीमध्ये आमूलाग्र बदल झालेला आहे. महाराष्ट्र हे खरं तर देशातलं क्रमांक 2 साखरेचं उत्पादन करणारं राज्य आहे. पण या महाराष्ट्रामध्ये गेल्या वर्षी साखरेचं उत्पादन 107 लाख टन झालं होतं, ते यावर्षी 50-55 लाख टन पहिल्या क्रमांकाचं साखरेचं उत्पादन करणारं जे राज्य आहे उत्तर प्रदेश, त्या उत्तर प्रदेशमध्ये सुद्धा गेल्या वर्षी 120 लाख टन साखरेचं उत्पादन झालेलं होतं, यावर्षी ते 110-115 लाख टन उत्पादन त्यांचा अपेक्षित आहे. कर्नाटकही त्याला अपवाद नाही. कर्नाटकमध्ये यावर्षी जवळपास 1 लाख हेक्टर ऊसाचं उत्पादन घटलं, 1 लाख हेक्टरवर ऊस कमी झालेला आहे. त्यामुळे जवळपास 21% घटलेलं जे ऊसाचं क्षेत्र आहे. आणि गेल्या वर्षभरामध्ये ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ಲಾಸ್ಟಿಕ್ ಮುಕ್ತ ಭಾರತಕ್ಕೆ October 2 ಚಾಲನೆ ನೀಡಿದರು, ಆದರೆ ಗಡಿ ಜಿಲ್ಲೆಗೆ ಅದು ಅನ್ವಯಿಸಲಿಲ್ಲ. ಹೌದು, ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿ ಹಲವು ಅಂಗಡಿ, ಸಂತೆ, ಬೇಕರಿ, ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಮಾರಾಟ ಜೋರಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ, ನೋಡಿ. ಪ್ಲಾಸ್ಟಿಕ್ ನಿಷೇಧ ಕುರಿತು ಜಾಗೃತಿ ಮೂಡಿಸಬೇಕಾದ ಅಧಿಕಾರಿಗಳು ಮಾತ್ರ ಮೌನ ವಹಿಸಿರುವುದು ಯಾಕೆ ಎಂದು ಪರಿಸರವಾದಿಗಳಲ್ಲಿ ಕೇಳಿ ಬರುತ್ತಿದೆ. ಪ್ಲಾಸ್ಟಿಕ್ನಿಂದ ತಯಾರಾದ ವಸ್ತುಗಳು ಹಾಗೂ ಭಿತ್ತಿಪತ್ರ, ಕ್ಯಾರಿ ಬ್ಯಾಗ್ ಮಾರಾಟ ಜೋರಾಗಿದೆ, ಆದರೆ ಅಧಿಕಾರಿಗಳು ಮಾತ್ರ ಯಾವುದಾದರೂ ಒಂದು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಪ್ಲಾಸ್ಟಿಕ್ ಬಳಕೆಯಿಂದ ರಸ್ತೆ ಬದಿಯಲ್ಲಿ ಹಾಗೂ ಚರಂಡಿಗಳಲ್ಲಿ ರಾಶಿ ರಾಶಿನೇ ಬೀಳುತ್ತಿದೆ. ಪ್ಲಾಸ್ಟಿಕ್ ನಿಷೇಧ ಕುರಿತು ಅಧಿಕಾರಿಗಳು ಜನರಲ್ಲಿ ಜಾಗೃತಿ ಮೂಡಿಸಬೇಕಾದ ಅಧಿಕಾರಿಗಳು ಉತ್ಸಾಹ ತೋರುತ್ತಿಲ್ಲ. ಉತ್ಸಾಹ ತೋರದೇ ಇರುವುದರಿಂದ ಇಂದಿಗೂ ಔರಾದ್ ಪಟ್ಟಣದಲ್ಲಿ ಪ್ಲಾಸ್ಟಿಕ್ ಮಾರಾಟ ಜೋರಾಗಿ ನಡೀತಾ ಇದೆ. ಪ್ಲಾಸ್ಟಿಕ್ ಮುಕ್ತ ಮಾಡಬೇಕೆಂದು ಜನರು ಒತ್ತಾಯಿಸುತ್ತಿದ್ದಾರೆ.
ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ನಿರಂತರವಾಗಿ ಸ್ವಚ್ಛ ಭಾರತದ ಅಭಿಯಾನದ ಬಗ್ಗೆ ಹೇಳುತ್ತಲಿದ್ದಾರೆ. ಆದರೆ ಕರ್ನಾಟಕದ ಕಿರೀಟವಾದ ಈ ಔರಾದ್ ತಾಲೂಕಾ ಕೇಂದ್ರದ ಇತ್ತ ಪಟ್ಟಣದಲ್ಲಿ ಪ್ಲಾಸ್ಟಿಕ್ ಬಳಕೆ ಮಿತಿ ಮೀರಿದೆ. ಅಲ್ಲದೆ ಎಲ್ಲ ರಸ್ತೆಯಲ್ಲಿ ಹಾಗೂ ಚರಂಡಿಯಲ್ಲಿ ಪ್ಲಾಸ್ಟಿಕನ್ನೇ ತುಂಬಿಕೊಂಡಿರುತ್ತದೆ. ಇದರಿಂದ ಅನೇಕ ಪಶುಗಳಿಗೆ ಜೀವ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಕೂಡ ಬಂದಿದೆ. ಹಾಗೂ ಇದರಿಂದ ಪರಿಸರ ಮಾಲಿನ್ಯ ಹೆಚ್ಚುತ್ತಾ ಇದೆ. ಆದರೂ ಕೂಡ ಅವರಾದ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳಾಗಲಿ ಅಥವಾ ಅವರ ಸಿಬ್ಬಂದಿಗಳಾಗಲಿ ಈ ಸ್ವಚ್ಛ ಭಾರತ ಮಿಷನ್ ಬಗ್ಗೆ ಅವ್ರಿಗೆ ಯಾವುದೇ ಕಾಳಜಿ ಇಲ್ಲ. ಅವರು ಕೇವಲ ಪೇಪರ್ದಲ್ಲಿ ಮಾತ್ರ ಸ್ವಚ್ಛ ಭಾರತ ಮಾಡ್ತಾ ಇದ್ದಾರೆ, ವಿನಃ ಕೃತಿಯಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಮತ್ತು ಸ್ವಚ್ಛತಾ ಅಭಿಯಾನದ ಅವರ ಏನು ಸಿಬ್ಬಂದಿ ಇದ್ದಾರ, ಅವರು ತಮ್ಮ ಒಂದು ಕರ್ತವ್ಯದಿಂದ ಸಂಪೂರ್ಣ ಅವರಾದವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಮತ್ತು ಚರಂಡಿ ರಸ್ತೆಯಲ್ಲಿ ಇದ್ದಂಥ ಪ್ಲಾಸ್ಟಿಕನ್ನು ಎಲ್ಲನ ತೆಗೆದು ಅದಕ್ಕೆ ಒಂದು ಕಡೆ ಹಾಕಬೇಕಂತ ನಾನು ಅವರಲ್ಲಿ ಆಗ್ರಹಿಸ್ತಾ ಇದ್ದೆ. ಪ್ಲಾಸ್ಟಿಕ್ ಬ್ಯಾನ್ ಅಂತ ಹೇಳಿದ್ರು, ಇನ್ನೂ ಪ್ಲಾಸ್ಟಿಕ್ ಬ್ಯಾನ್ ಅವರಾದ್ನಲ್ಲಿ ನಡೀತಾ ಇಲ್ಲ. ಎಲ್ಲಿ ನೋಡಿದರೂ ಪ್ಲಾಸ್ಟಿಕ್ ವ್ಯವಹಾರ ಮನುಷ್ಯನ ದಿನನಿತ್ಯದ ವಸ್ತು ಬಳಕೆ ಆಗಿದೆ. ಪ್ಲಾಸ್ಟಿಕ್ ಬಳಕೆಯಿಂದ ಜನಸಾಮಾನ್ಯರಿಗೆ ತೊಂದರೆ ಅಂತೂ ಇದ್ದೇ ಇದೆ, ಅದರಿಂದ ನಮಗೆ ರೋಗಗಳು ಆಗ್ತದೆ. ಅದಕ್ಕೆ ಬಿಟ್ಟರೆ ಪರಿಸರದ ಮೇಲೂ ಅದು ತುಂಬ ಪರಿಣಾಮ ಉಂಟು ಮಾಡುತ್ತಿದೆ. ಈಗ ನೋಡಿ, ಅವರಾದ ರಸ್ತೆಯಲ್ಲಿ ಎಲ್ಲೇ ನೋಡಿ ನೀವು, ಯಾವುದೇ ಮೋರಿಗಳಾಗಲಿ ಅದರಲ್ಲಿ ನಮಗೆ ಕಂಡು ಬರೋದು ಪ್ಲಾಸ್ಟಿಕ್ ಮಾತ್ರ. ಮೋರಿಗಳಲ್ಲಿ ಚರಂಡಿಗಳಲ್ಲಿ ನೀರು ಹರಿಬೇಕಾಗಿರೋದು ಇವತ್ತು ನಮಗೆ ಕಂಡು ಬರೋದು ಪ್ಲಾಸ್ಟಿಕ್. ದನಕರುಗಳು ಪ್ಲಾಸ್ಟಿಕ್ ತಿಂದು ಮೃತಪಟ್ಟರೂ ಸಹ ಇಲ್ಲಿನ ಮುನ್ಸಿಪಾಲ್ಟಿ ಅಧಿಕಾರಿಗಳು ಅದರ ಬಗ್ಗೆ ಬೇಕಾದಂಥ ಕ್ರಮವನ್ನು ಜರುಗಿಸ್ತಾ ಇಲ್ಲ. ಪ್ಲಾಸ್ಟಿಕ್ ಬ್ಯಾನ್ ಅಂತೇಳಿ ಒಂದೆರಡು ದಿನ ಹೇಳ್ತಾರೆ, ಒಂದೆರಡು ದಿನ ಬಂದ್ ಮಾಡಿದಾಗ ಮಾಡಿ ಮತ್ತೆ ಅದೇ ಕಾರ್ಯಗಳು ಮುಂದುವರಿತಾ ಇದೆ. ಆದ್ದರಿಂದ ಜನಸಾಮಾನ್ಯರಿಗೂ ನಾವು ಕೇಳಿಕೊಳ್ಳೋದೇನೆಂದರೆ, ನಿಮ್ಮ ದಿನನಿತ್ಯದ ಬಳಕೆಯಲ್ಲಿ ಪ್ಲಾಸ್ಟಿಕ್ ಅನ್ನು ಇದೇ ವಿಧಾನ ಸುದ್ದಿ ಜಂಕ್ಷನ್ ಆಗಿತ್ತು. ಹೀಗೆ ನೋಡ್ತಾ ಇರಿ.